ನಮಸ್ಕಾರ ನಿರಂಕುಶ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಭುಗವರ್ಪು. ಊಸರವಳ್ಳಿ ಅನ್ನು ನೀವು ನೋಡಿರ್ತೀರಿ, ಅದು ಯಾವ ಬಣ್ಣದ ವಸ್ತುವಿನ ಸಂಪರ್ಕಕ್ಕೆ ಬರುತ್ತೋ ಅಥವಾ ಯಾವ ವಸ್ತುವನ್ನು ಅದು ತಾಕುತ್ತೋ ಅದೇ ಬಣ್ಣಕ್ಕೆ ತನ್ನ ಮೈ ಬಣ್ಣವನ್ನು ಬದಲಾಯಿಸಿಕೊಳ್ಳುತ್ತೆ. ಅದೊಂದು ನಿಸರ್ಗದತ್ತವಾಗಿ ಅದಕ್ಕೆ ಒದಗಿ ಬಂದಿರುವಂತಹ ಒಂದು ವರ ಅಂತಲೇ ಅದಕ್ಕೆ ಕರಿಬಹುದು. ಅದೇ ರೀತಿಯಲ್ಲಿ ಮನುಷ್ಯರಲ್ಲಿಯೂ ಕೂಡ ಸಂದರ್ಭಕ್ಕೆ ತಕ್ಕಂತೆ ತಮ್ಮ ಬಣ್ಣವನ್ನು ಬದಲಾಯಿಸುವಂತಹ ಮತ್ತು ಆ ಮೂಲಕ ಜನರನ್ನು ಡಿಸೀವ್ ಮಾಡುವಂತಹ ಅಥವಾ ಯಾಮಾರಿಸುವಂತಹ ಸಾಕಷ್ಟು ವ್ಯಕ್ತಿಗಳನ್ನು ನಾವೆಲ್ಲರೂ ನೋಡಿರ್ತೀವಿ. ಆದರೆ ದೇಶದ ಪ್ರಧಾನಿ ಹುದ್ದೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವವಾದ ನಮ್ಮ ದೇಶದ ಪ್ರಧಾನಿ ಆ ರೀತಿಯಾದಂತಹ ಒಂದು ಗುಣ ಹೊಂದಿರ್ತಾರೆ ಅನ್ನುವಂಥದ್ದು ಒಂದು ವಿಶೇಷವೇ ಸರಿ. ಮೋದಿಯವರನ್ನು ಊಸರವಳ್ಳಿಗೆ ಎರಡು ಕಾರಣಗಳಿಗೆ ಹೋಲಿಸಬಹುದು. ಒಂದು, ಅವರು ಎಲ್ಲಿಗೆ ಹೋದರೂ ಕೂಡ ಯಾವ ಪ್ರದೇಶಕ್ಕೆ ಅಥವಾ ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾರೋ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ವೇಷಭೂಷಣಗಳನ್ನು ತೊಡುವಂತಹದ್ದು, ಅಲ್ಲಿರುವಂತಹ ಒಂದು ರೀತಿಯಾದಂತಹ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ರೀತಿಯಲ್ಲಿ ತನ್ನನ್ನು ತಾನು ಸಿದ್ಧಪಡಿಕೊಂಡು ಬರುವಂತಹದ್ದು ಒಂದಾದರೆ, ಇನ್ನೊಂದು ಗಂಟೆಗೆ ಎರಡು ಗಂಟೆಗೆ ಒಂದು ಬಾರಿ ಬಟ್ಟೆಯನ್ನು ಬದಲಾಯಿಸುವ, ಬಣ್ಣ ಬಣ್ಣದ ಬಟ್ಟೆಗಳನ್ನು ಪ್ರದರ್ಶನ ಮಾಡೋದರಲ್ಲಿ ಕೂಡ ಈ ಮನುಷ್ಯ ನಿಸ್ಸೀಮ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡ್ತಿದ್ದೀವಿ. ಅದರ ಜೊತೆ ಜೊತೆಗೇನೆ ಅವರಲ್ಲಿರುವಂತಹ ಇನ್ನೊಂದು ಒಂದು ದೊಡ್ಡ ಗುಣ, ಅದು ದೇಶಕ್ಕೆ ಮಾರಕವಾದಂತಹ ಗುಣ ಏನಪ್ಪ ಅಂತಂದರೆ, ಎಲ್ಲಿ ಚುನಾವಣೆ ಇರುತ್ತೋ ಅಲ್ಲಿಗೆ ತಕ್ಕಂತೆ ತನ್ನ ಮನಸ್ಥಿತಿಯೇ ಬದಲಾಗಿದೆ ಅಥವಾ ತಾನು ಅದೇ ರೀತಿ ಬದಲಾಗಿದ್ದೇನೆ ಅನ್ನುವ ರೀತಿಯಲ್ಲಿ ತೋರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಈ ವ್ಯಕ್ತಿ ಮಾಡುವಂತಹದ್ದು. ವೆಸ್ಟ್ ಬೆಂಗಾಲ್ ಚುನಾವಣೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇಷ್ಟುದ್ದ ದಾಡಿ ಬಿಟ್ಕೊಂಡು ಜನರಲ್ಲಿ ಮರುಕುವನ್ನು ಹುಟ್ಟಿಸುವ ರೀತಿಯಲ್ಲಿ, ಮತ್ತು ಇನ್ನೊಂದು ರೀತಿಯಲ್ಲಿ ವೆಸ್ಟ್ ಬೆಂಗಾಲ್ನ ಫೇಮಸ್ ಕವಿ, ನೋಬೆಲ್ ಪ್ರಶಸ್ತಿಯನ್ನು ಪಡೆದಿರುವಂತಹ ಕವಿ ರವೀಂದ್ರನಾಥ್ ಟ್ಯಾಗೂರ್ ಅವರನ್ನು ಹೋಲುವ ರೀತಿಯಲ್ಲಿ ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಂಡು ವೆಸ್ಟ್ ಬೆಂಗಾಲ್ನಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಜಗತ್ತಿನ ಮುಂದೆ ಬಂದಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಹೀಗೆ ಪ್ರತಿಯೊಂದು ಚುನಾವಣೆಗೂ ಕೂಡ ತನ್ನದೇ ಆದಂತಹ ರೀತಿಯಲ್ಲಿ ಒಂದು ಸಿದ್ಧತೆಯನ್ನು ದೈಹಿಕವಾಗಿಯೂ ಕೂಡ ಮಾಡಿಕೊಳ್ಳುವ, ಅದೇ ರೀತಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುವ ಅಥವಾ ತನ್ನ ವಿಚಾರಧಾರೆಗಳನ್ನು ಕೂಡ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ಬದಲಾಯಿಸಿಕೊಂಡಿದ್ದೇನೆ ಅಥವಾ ಇದೇ ನನ್ನ ವಿಚಾರಧಾರೆ ಅನ್ನುವ ರೀತಿಯಲ್ಲಿ ಸುಳ್ಳು ಸುಳ್ಳೇ ಜನರ ಮುಂದೆ ಹೇಳಿಕೆಗಳನ್ನು ಕೊಡುವಂತಹದನ್ನು ನಾವು ಗಮನಿಸ್ತೀವಿ. ಆ ಒಂದು ಸಂದರ್ಭದಲ್ಲಿ ಈಗ ಕರ್ನಾಟಕದ ಚುನಾವಣೆಗಳ ಸಂದರ್ಭದಲ್ಲಿ ಅದೇ ರೀತಿಯಾದಂತಹ ಒಂದು ಊಸರವಳ್ಳಿಯ ಒಂದು ಹೊಸ ನಾಟಕವನ್ನು ನರೇಂದ್ರ ಮೋದಿಯವರು ಆರಂಭಿಸಿದ್ದಾರೆ. ಅದೇನಪ್ಪ ಅಂತಂದರೆ, ಮುಸ್ಲಿಮರ ವಿಚಾರವಾಗಿ ಸಾಫ್ಟ್ ಆಗಿರುವಂತಹದ್ದು, ಮುಸ್ಲಿಮರ ವಿಚಾರವಾಗಿ ತನ್ನದೇ ಪಕ್ಷದ ಪ್ರತಿನಿಧಿಗಳಿಗೆ ತನ್ನದೇ ಪಕ್ಷದ ಬಾಯಿ ಬಡುಕ ಮುಸ್ಲಿಂ ದ್ವೇಷಿ ಜನಾಂಗ ದ್ವೇಷಿಗಳ ಬಾಯಿಗಳನ್ನು ಮುಚ್ಚಿಸುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಪರೋಕ್ಷವಾಗಿ ನೀಡುವಂಥದ್ದನ್ನು ನಾವು ಗಮನಿಸ್ಬೋದು. ಅದೇನೆಂದರೆ, ಮುಸ್ಲಿಂ ಜನಾಂಗವನ್ನು ದೂಷಿಸುವುದನ್ನು ಬಿಡಬೇಕು ಮತ್ತು ಅನಾವಶ್ಯಕ ವಿಚಾರಗಳು ಅಂದರೆ ಸಿನಿಮಾದಲ್ಲಿ ಬರುವಂತಹ ವಿಚಾರಗಳನ್ನು ಇಟ್ಕೊಂಡು, ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ಶಾರುಖ್ ಖಾನ್ ಚಿತ್ರ ಪಠಾನ್ ವಿಚಾರವಾಗಿ, ಆ ಒಂದು ಹಾಡಿನ ಕೇಸರಿ ಬಣ್ಣದ ಬಿಕಿನಿಯ ವಿಚಾರವಾಗಿ ರಾಜಕಾರಣಿಗಳು, ಬಿ ಜೆ ಪಿ ರಾಜಕಾರಣಿಗಳು ಮಾತಾಡದ ವಿಚಾರವನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸದೇನೆ ಒಂದು ರೀತಿಯಾಗಿ ಜನರಲ್ ಆಗಿ ಹೇಳುವ ಮೂಲಕ ಮುಸ್ಲಿಮರ ಬಗ್ಗೆ ಸಾಫ್ಟ್ ಕಾರ್ನರ್ ಹೊಂದುವಂತ, ಅಥವಾ ನಾವು ಮುಸ್ಲಿಂ ದ್ವೇಷಿ ಅಲ್ಲ, ನಾನು ಮುಸ್ಲಿಂ ದ್ವೇಷಿ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಆ ಒಂದು ಮಾತುಗಳನ್ನು ಆಡಿರೋದು ಕರ್ನಾಟಕದ ಚುನಾವಣೆಯ ಸಂದರ್ಭಕ್ಕೆ ಬಣ್ಣ ಬದಲಾಯಿಸಿಕೊಂಡಿರೋದಕ್ಕೆ ಒಂದು ಉತ್ತಮ ಸಾಕ್ಷಿ. ಕರ್ನಾಟಕಕ್ಕೆ ಹಾಗಾದರೆ ಯಾಕೆ ಆ ರೀತಿಯಾದಂತಹ ಸಾಫ್ಟ್ ಹಿಂದುತ್ವದ ಅಥವಾ ಮುಸ್ಲಿಮರ ವಿಚಾರವಾಗಿ ಸಾಫ್ಟ್ ಟೋನನ್ನು ಬಳಸಬೇಕಾದಂತಹ ಅನಿವಾರ್ಯತೆ ಮೋದಿಯವರಿಗೆ ಯಾಕೆ ಬಂದಿದೆ ಅನ್ನೋದನ್ನು ನೋಡೋದಾದರೆ, ಉತ್ತರ ಪ್ರದೇಶ, ಗುಜರಾತ್ ಅಂತಹ ರಾಜ್ಯಗಳಲ್ಲಿ ಹಾರ್ಡ್ ಹಿಂದುತ್ವ, ಹಾರ್ಡ್ ಒಂದು ರೀತಿಯಾದಂತಹ ಕೋಮುವಾದನ್ನು ಪ್ರಾಕ್ಟೀಸ್ ಮಾಡಿದರೆ ಅಲ್ಲಿ ಓಟ್ ಸಿಗುತ್ತೆ. ಆದರೆ ಕರ್ನಾಟಕದಲ್ಲಿ ಅದರ ಪ್ರಯತ್ನವನ್ನು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಮಾಡ್ತಿದ್ದರೂ ಕೂಡ ಅವರಿಗೆ ಫಲ ಸಿಗ್ತಾ ಇಲ್ಲ. ಕರಾವಳಿ ಭಾಗದಲ್ಲಿ ಹೊರತುಪಡಿಸಿ ಕರ್ನಾಟಕದ ಇನ್ಯಾವುದೇ ಭಾಗದಲ್ಲಿಯೂ ಕೂಡ ಇವರ ಆಟಗಳು, ಕೋಮುವಾದದ ಆಟ ಏನಿದೆ, ಕೋಮು ನಂಜಿನ ಮೂಲಕ ಮತಗಳನ್ನು ಸೆಳೆಯುವಂತಹ ಒಂದು ಆಟ ಏನಿದೆ, ಅದು ಫಲ ಕೊಡ್ತಾ ಇಲ್ಲ. ಹಾಗಾಗಿ ಈ ಹೊಸ ನಾಟಕವನ್ನು ಕರ್ನಾಟಕದ ಚುನಾವಣೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡೇ ಶುರು ಮಾಡಿರುವಂತಹದ್ದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಬಿ ಜೆ ಪಿಗೆ ಅಥವಾ ನರೇಂದ್ರ ಮೋದಿಯವರಿಗೆ ನಿಜವಾಗಲೂ ಕೂಡ ಮುಸ್ಲಿಮರ ಬಗ್ಗೆ ಆ ರೀತಿಯಾದಂತಹ ಮೊನ್ನೆ ಕೊಟ್ಟಂತಹ ಹೇಳಿಕೆಯಂತಹ ಭಾವನೆ ಮನಸ್ಸಲ್ಲೇ ಇದ್ದಿದ್ದಾದರೆ, ಕಳೆದ ಎರಡು ತಿಂಗಳ ಹಿಂದೆ ನಡೆದಂತಹ ಗುಜರಾತ್ ಚುನಾವಣೆ ಸಂದರ್ಭದಲ್ಲಿ
ಬಿಜೆಪಿ ಆ ರೀತಿ ನಡ್ಕೊಳ್ತಿರ್ಲಿಲ್ಲ. ಬಿಜೆಪಿ ಅಲ್ಲಿ ಹಾರ್ಡ್ ಹಿಂದುತ್ವವನ್ನು ಪ್ರಾಕ್ಟೀಸ್ ಮಾಡ್ತು, ಹಿಂದುತ್ವವನ್ನೇ ಅವರು ಅಲ್ಲಿ ಉಸಿರಾಡಿಸಿ ಹಿಂದುತ್ವದ ಮೂಲಕವೇ ಅವರು ಅಲ್ಲಿ ಅಧಿಕಾರಕ್ಕೆ ಬಂದರು. ಅಲ್ಲಿ ಮಾಡಿದಂತಹ ಒಂದು ಎರಡು ಕೃತ್ಯಗಳೆಲ್ಲ ಮುಸ್ಲಿಮರ ವಿರುದ್ಧವಾಗಿ ಮುಸ್ಲಿಂ ಜನಾಂಗವನ್ನು ಮುಸ್ಲಿಂ ಸಮುದಾಯವನ್ನು ಭಯದ ವಾತಾವರಣಕ್ಕೆ ತಳ್ಳಿ ಗುಜರಾತ್ನಲ್ಲಿ ಒಂದು ಅಧಿಕಾರವನ್ನು ಮರಳಿ ಪಡೆಯುವಂಥದ್ರಲ್ಲಿ ಸಫಲ ಆದರು. ಅವರು ಮಾಡಿದಂತಹ ಕೃತ್ಯಗಳು ಒಂದ ಎರಡ 11 ಜನ ರೇಪ್ ಕನ್ವಿಕ್ಟ್ಗಳು, ಬಿಲ್ಕಿಸ್ ಬಾನೋ ಅನ್ನುವಂತಹ ಒಂದು ಮಹಿಳೆಯನ್ನು ರೇಪ್ ಮಾಡಿ ಆಕೆಯ ಕುಟುಂಬದ ಎಲ್ಲ ಸದಸ್ಯರನ್ನು ಕೊಂದು ಹಾಕಿ ಅವಳ 3 ವರ್ಷದ ಮಗುವನ್ನು ಕಲ್ಲಿಗೆ ಜಜ್ಜಿ ಕೊಂದು ಆ ಅಪರಾಧ ಸಾಬೀತಾಗಿ ಜೈಲಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂತಹ 11 ಜನರನ್ನು ಅವರ ಸನ್ನಡತೆಯ ಆಧಾರದ ಮೇಲೆ ಅಂತ ಆಗಸ್ಟ್ 15 ಜೈಲಿನಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಬರ್ತಾರೆ. ಮುಸ್ಲಿಂ ಹೆಣ್ಣುಮಗಳು ಬಿಲ್ಕಿಸ್ ಬಾಣೋ ಅನ್ನುವಂತಹ ಹೆಣ್ಣುಮಗಳಿಗೆ ಈ ರೀತಿಯಾದಂತಹ ಅನ್ಯಾಯವನ್ನು ಒದಗಿಸೋದರ ಮೂಲಕವೇ ಅವರಿಗೆ ಗುಜರಾತ್ನಲ್ಲಿ 1,000 ಹಿಂದೂ ಮತಗಳು ಹೆಚ್ಚಾಗುವ ಸಾಧ್ಯತೆ ಕಂಡುಬಂತು. ಹಾಗಾಗಿ ಅಂತಹ ಒಂದು ಕ್ರಿಯೆಯನ್ನು ಮಾಡಿದರು. ಅದರ ಜೊತೆ ಜೊತೆಗೇನೆ ಆ 11 ಜನ ಕೊಲೆಗಡಕ ರೇಪಿಸ್ಟ್ಗಳು ಬಿಡುಗಡೆಯಾಗಿ ಹೊರಗೆ ಬಂದಾಗ ಅವರನ್ನು ಸ್ವಾಗತಿಸೋದಕ್ಕೆ ಬಿಜೆಪಿಯ ನಾಯಕ ಹೋಗಿರ್ತಾನೆ. ಅವರಿಗೆ ಸಿಹಿ ತಿನಿಸಿ ಹಾರ ಹಾಕಿ ಸಂಭ್ರಮಾಚರಣೆಯಿಂದ ಅವರು ಯುದ್ಧ ಗೆದ್ದು ಬಂದಿದ್ದಾರೆ ಅನ್ನುವ ರೀತಿಯಲ್ಲಿ ಅವರನ್ನು ಅಲ್ಲಿದ್ದ ವಾಪಸ್ ಕರ್ಕೊಂಡು ಬರಲಾಗುತ್ತೆ. ಆ ಒಂದು ವ್ಯಕ್ತಿಗೆ ಬಿಜೆಪಿಯ ಟಿಕೆಟ್ ಕೊಟ್ಟು ಆತನನ್ನು ಈಗ MLA ಮಾಡಲಾಗಿದೆ. ಆತ ಚುನಾವಣೆಯಲ್ಲಿ ಗೆದ್ದಿದ್ದಾನೆ. ಅದರ ಜೊತೆಗೇನೆ ಗುಜರಾತ್ ಚುನಾವಣೆಗಳಲ್ಲಿ ಸಂದರ್ಭದಲ್ಲಿ 2002 ಒಂದು ಮಹಾದೊಡ್ಡ ಹತ್ಯಾಕಾಂಡ ಏನಾಗಿತ್ತು, ಮುಸ್ಲಿಮರ ಹತ್ಯಾಕಾಂಡ, ಆ ಸಂದರ್ಭದಲ್ಲಿ ಇಡೀ ಹತ್ಯಾಕಾಂಡದಲ್ಲಿಯೇ ಅತ್ಯಂತ ದೊಡ್ಡ ಹತ್ಯಾಕಾಂಡ, ಒಂದೇ ಸ್ಥಳದಲ್ಲಿ 90 ಮುಸ್ಲಿಮರನ್ನು ಕೊಂದು ಹಾಕಿದಂತಹ ಒಂದು ಪ್ರಕರಣ ಅಂದರೆ ಅದು ನರೋಡ ಹತ್ಯಾಕಾಂಡ. ಈ ಹತ್ಯಾಕಾಂಡದ ಸಂದರ್ಭದಲ್ಲಿ ಯಾರು ಇದರಲ್ಲಿ ನೇರವಾಗಿ ಪಾಲ್ಗೊಂಡಿದ್ದರು, ಯಾರು ಈ ಹತ್ಯಾಕಾಂಡದ ಆರೋಪಿ ಅಂತ ಸಾಬೀತಾಗಿ ಕೋರ್ಟಿನಲ್ಲಿ ಜೈಲು ಶಿಕ್ಷೆ ಅನುಭವಿಸಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂತಹ ಮನೋಜ್ ಕುಲಕರ್ಣಿ ಅನ್ನುವಂತಹ ವ್ಯಕ್ತಿಗೆ ಆತನ ಆರೋಗ್ಯ ಸರಿಯಿಲ್ಲ ಅನ್ನುವಂತಹ ಕಾರಣವನ್ನು ಕೋರ್ಟಲ್ಲಿಟ್ಟು ಆತನಿಗೆ ಬೇಯಿಲನ್ನು ಪಡೆಯಲಾಗುತ್ತೆ. ಹಾಸಿಗೆಯಿಂದ ಎದ್ದೇಳುವುದಕ್ಕೂ ಕೂಡ ಆತನಿಗೆ ಶಕ್ತಿ ಇಲ್ಲ ಅನ್ನುವ ರೀತಿಯಲ್ಲಿ ಅವನನ್ನು ಬಿಂಬಿಸಿ ಆ ರೀತಿಯಾದಂತಹ ಮೆಡಿಕಲ್ ರಿಪೋರ್ಟ್ಗಳನ್ನು ಸಿದ್ಧ ಮಾಡಿ ಅವನನ್ನು ಜೈಲಿಂದ ಹೊರಗೆ ತಗೊಂಬರಲಾಗುತ್ತೆ. ಆತನ ಮಗಳಿಗೆ ಟಿಕೆಟ್ ಕೊಡಲಾಗುತ್ತೆ BJP MLA ಎಲೆಕ್ಷನ್ನಲ್ಲಿ. ಮಗಳ ಎಲೆಕ್ಷನ್ನಲ್ಲಿ ಈ ಒಂದು ಕುಲಕರ್ಣಿ ಏನಿದ್ದಾನೆ, ಈತ ಹಾಸಿಗೆಯಲ್ಲಿ ಮಲಗಿದ್ದೀನಿ ಅಂತ ಬೇಲ್ ತೆಗೆದುಕೊಂಡಂತಹ ವ್ಯಕ್ತಿ ಮಗಳ ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಆತನೇ ಮುಂದಾಳತ್ವ ವಹಿಸಿಕೊಂಡು ಕ್ಯಾಂಪೇನ್ ಮಾಡ್ತಾನೆ. 2002 ಗುಜರಾತ್ ನರ್ಮೇಧವನ್ನೇ ಮುಂದಿಟ್ಟು ಓಟ್ ಕೇಳ್ತಾನೆ. ಆಕೆಯೂ ಕೂಡ ಚುನಾವಣೆಯಲ್ಲಿ ಗೆದ್ದು ಬರ್ತಾಳೆ. ಇಷ್ಟೆಲ್ಲ ಆದರೂ ಕೂಡ ಮುಸ್ಲಿಮರ ಬಗ್ಗೆ ನನಗೆ ಸಾಫ್ಟ್ ಕಾರ್ನರ್ ಇದೆ ಅಥವಾ ಮುಸ್ಲಿಮರ ಬಗ್ಗೆ ನಾನು ದ್ವೇಷ ಮಾಡಲ್ಲ ಅಂತ ಇವತ್ತು ಕರ್ನಾಟಕದ ಚುನಾವಣೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಅದಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸ್ತಿರುವ ಮೋದಿಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ಈ ಒಂದು ಉದಾಹರಣೆಯೇ ಸಾಕು ಅಂತ ನಾನು ಅಂದ್ಕೊಳ್ತೀನಿ. ಹಾಗಾದರೆ ಕರ್ನಾಟಕದ ವಿಚಾರಕ್ಕೆ ಮಾತ್ರ ಬಂದಾಗ ಈ ರೀತಿಯಾದಂತಹ ಸಾಫ್ಟ್ ಹಿಂದುತ್ವ ಅಥವಾ ಮುಸ್ಲಿಮರ ಬಗ್ಗೆ ಒಂದು ರೀತಿಯಾದಂತಹ ಸಾಫ್ಟ್ ಕಾರ್ನರ್ ತೋರುವಂತಹ ಪ್ರಯತ್ನಕ್ಕೆ ಮೋದಿ ಯಾಕೆ ಮುಂದಾಗ್ತಿದ್ದಾರೆ ಅನ್ನೋದನ್ನು ಯೋಚನೆ ಮಾಡೋದಾದರೆ ಕರ್ನಾಟಕ, ಉತ್ತರ ಪ್ರದೇಶ, ಗುಜರಾತ್ನಂತೆ ಹಿಂದುತ್ವಕ್ಕೆ ಬಲಿಯಾಗೋದಿಲ್ಲ. ಯಾಕೆಂದರೆ ಇಲ್ಲಿ ಬಸವಣ್ಣನಂಥವರು, ಕುವೆಂಪು ಅಂಥವರು ಕಟ್ಟಿದ ನಾಡು. ಅಂಥ ಮಣ್ಣಿನಿಂದ ಬಂದಂತಹ ಜನರ ಮನಸ್ಸಿನಲ್ಲಿ ಎಂದಿಗೂ ಕೂಡ ಆ ಮಟ್ಟದ ದ್ವೇಷ, ಉತ್ತರ ಪ್ರದೇಶ ಗುಜರಾತ್ನಂತಹ ಮಟ್ಟದಲ್ಲಿ ಧರ್ಮ ದ್ವೇಷವನ್ನು ಬಿತ್ತೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮುಸಲ್ಮಾನರನ್ನು ಕರಾವಳಿ ಭಾಗದಲ್ಲಿ ಒಂದಷ್ಟು ರೀತಿಯಲ್ಲಿ ಕಾಣಬಹುದೇ ಹೊರತು ಇಡೀ ರಾಜ್ಯದಲ್ಲಿ ಹಿಂದುತ್ವ ಅನ್ನೋ ಹೆಸರಿನಲ್ಲಿ ಮುಸಲ್ಮಾನರನ್ನು ಟೀಕೆ ಮಾಡುವ ಮೂಲಕ, ದಾಳಿ ಮಾಡುವ ಮೂಲಕ, ಹಲ್ಲೆ ಮಾಡುವ ಮೂಲಕ ಇಲ್ಲಿ ಚುನಾವಣೆಯನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಹೊಸ ನಾಟಕವನ್ನು ಭಾರತದ ಮನುಷ್ಯ ರೂಪದ ಊಸರವಳ್ಳಿ ಅಂತ ಕರೆಯಬಹುದಾದಂತಹ ನರೇಂದ್ರ ಮೋದಿಯವರು ಈಗ ಶುರು ಹಚ್ಚಿಕೊಂಡಿದ್ದಾರೆ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಈ ಚುನಾವಣೆ ಮುಗಿದು ಮುಂದಿನ ರಾಜ್ಯಕ್ಕೆ ಅವರು ಹೆಜ್ಜೆ ಇಟ್ಟಾಗ ತೆಲಂಗಾಣದಲ್ಲಿ ಮುಂದಿನ ವರ್ಷ ಇರುವಂತಹ ಚುನಾವಣೆ ಸಂದರ್ಭದಲ್ಲಿ ನೀವು ಗಮನಿಸಬಹುದು ಮತ್ತದೇ ಹಾರ್ಡ್ ಹಿಂದುತ್ವಕ್ಕೆ. ಇದೇ ಮೋದಿಯ ಬಾಯಲ್ಲಿ ಇದೇ ರೀತಿಯಾದಂತಹ ಓ ಅವರ್ ಹಮ್ ಅನ್ನುವಂತಹ ಮಾತುಗಳು ಖಂಡಿತ ಬರ್ತವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.